ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ದಾವಣಗೆರೆಯ ಬಸವ ಕಲಾಲೋಕದ ಶರಣ ಅರುಣ್ ಕುಮಾರ್ ರವರು ವಚನ ಗಾಯನವನ್ನು ಮತ್ತು ಶರಣ ಸಹೋದರಿ ರಕ್ಷಾ ಜೋಶಿಯವರು ವಚನ ನೃತ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ವೀಕ್ಷಿಸೋಣ.
ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣ ಬಸವರಾಜಪ್ಪ ವೆಂಕಟಾಪುರ ಇವರು ಅಷ್ಟಾವರಣಗಳ ಬಗ್ಗೆ ತಮ್ಮ ಚಿಂತನೆಯನ್ನು ಮುಂದುವರೆಸುತ್ತಾ ರುದ್ರಾಕ್ಷಿಯ ಬಗ್ಗೆ ತಿಳಿಸುತ್ತಿದ್ದಾರೆ. ರುದ್ರಾಕ್ಷಿಗೆ ದೀರ್ಘಾವಧಿಯ ಆಯಸ್ಸಿದೆ, ಅದು ಎಂದೂ ಸವೆಯುವುದಿಲ್ಲ.
ವೈಚಾರಿಕ ವೈಜ್ಞಾನಿಕ ಮಹತ್ವವಿರುವ ರುದ್ರಾಕ್ಷಿಯನ್ನು ಪ್ರಪಂಚದ ಎಲ್ಲಾ ಜನರು ಧರಿಸಲೇಬೇಕು ಎಂಬುದನ್ನು ತಿಳಿಸುತ್ತಾ ಧರ್ಮಪಿತ ಅಪ್ಪ ಬಸವಣ್ಣನವರು ರುದ್ರಾಕ್ಷಿಯ ಮಹತ್ವದ ಬಗ್ಗೆ ರಚಿಸಿರುವ ವಚನವನ್ನು ತಿಳಿಸಿ ತಮ್ಮ ವಿಚಾರಗಳನ್ನು ತಿಳಿಸುತ್ತಿದ್ದಾರೆ. ಬನ್ನಿ ಆಲಿಸೋಣ. ರುದ್ರಾಕ್ಷಿಯೂ ಕೂಡ ಒಂದು ಶಕ್ತಿ ಇದೆ, ಆಯುರ್ವೇದ ಶಕ್ತಿ ಇದೆ. ರುದ್ರಾಕ್ಷಿ ಧಾರಣ ಯಾರು ಮಾಡಿಕೊಳ್ತಾರೆ, ಮಕ್ಕಳಿಂದ ವಯೋವೃದ್ಧರು ಎಲ್ಲರೂ ಧರಿಸಿಕೊಳ್ಳಬಹುದು. ಯಾಕಂದ್ರೆ ರುದ್ರಾಕ್ಷಿಗೆ ದೀರ್ಘಾವಧಿ ಆಯುಷ್ಯ ಇದೆ. ಅದಕ್ಕೆ ನಮ್ಮ ಜೀವನದ ಕೊನೆ ಉಸಿರುವರೆಗೂ ರುದ್ರಾಕ್ಷಿ ಮಾತ್ರ ಸವಿಯೋದಿಲ್ಲ, ನೆನಪಿರಲಿ ನಿಮಗೆ, ಎಂದೂ ಸವಿಯೋದಿಲ್ಲ. ಎಂತ ನೋಡ್ರಿ, ಇದು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ರುದ್ರಾಕ್ಷಿಯನ್ನು ಕಂಪಲ್ಸರಿ ಈ ಜಗತ್ತಿನಲ್ಲಿರುವ ಯಾವುದೇ ದೇಶದವರಿರಲಿ ತಾನು ಮೈಯೊಳಗೆ ಧರಿಸಿಕೊಳ್ಳಲೇಬೇಕು. ಕಾರಣ ಏನಂದರೆ ಅದರಲ್ಲಿ ಆಯುರ್ವೇದಿಕ ಶಕ್ತಿ ಇದೆ. ನಮ್ಮ ಶರೀರದ ಉಷ್ಣತೆಯನ್ನು ಅತಿರೇಕಕ್ಕೆ ಹೋದಾಗ ರುದ್ರಾಕ್ಷಿ ಏನು ಮಾಡ್ತಂದರೆ ಆ ಉಷ್ಣವನ್ನು ನಿಯಂತ್ರಣ ಮಾಡ್ತದೆ. ಅರ್ಥ ಆಯ್ತು ನಿಮಗೆ? ಉಷ್ಣವನ್ನು ನಿಯಂತ್ರಣ ಮಾಡಲಿಕ್ಕೆ ಏನೇನೋ ಮಾಡೋ ಬದಲು ಬರೀ ಒಂದು ರುದ್ರಾಕ್ಷಿ ಧಾರಣ ಮಾಡಿದರೆ ಉಷ್ಣ ನಿಯಂತ್ರಣ ಆಗ್ತೈತಂದರೆ ನಮಗೆ ಬೇಕೋ ಬೇಡೋ? ಬೇಕು ಬೇಡು ನೋಡಿ, ರುದ್ರಾಕ್ಷಿಯ ಮಹತ್ವ ಅರ್ಥ ಮಾಡ್ಕೊಂಡ್ರಿ. ವಿಷಮ ಶೀತ ಜ್ವರವನ್ನು ನಿಯಂತ್ರಣ ಮಾಡ್ತಾ ಇದೆ ರುದ್ರಾಕ್ಷಿ. ನೀವು ಜ್ವರ ಬಂದಾಗ ಸ್ವಲ್ಪ ತೇಜು ಇದು ಹಾಕೊಡ್ರಿ, ಅದನ್ನು ಹಾಕಿದರೆ ಬಿ ಪಿ ಕಡಿಮೆ ಆಗ್ತದೆ ನೋಡಿ. ಬಿ ಪಿ ನಾವೇಳು ಮಾತಲ್ಲ, ವೈದ್ಯರೇ ಹೇಳ್ತಾರೆ ಈ ಮಾತು. ಈಗಲೂ ಕೂಡ ರುದ್ರಾಕ್ಷಿಯನ್ನು ಔಷಧದಲ್ಲಿ ಬಳಸ್ತಾರೆ. ಮಂತ್ರ ರುದ್ರಾಕ್ಷಿ ನಾವು ಧರಿಸಿಕೊಳ್ಬೇಕು ಬೇಡು? ಹಾಂ ಹೌದಲ್ಲವ, ಧರಿಸ್ಕೊಂತಿಲ್ಲ. ಹಾಗಾದರೆ ಅಪ್ಪ ಹೇಳ್ತಾನೆ, ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾವನ. ಎಲ್ಲಿಯಾದರೂ ಪಾವನ ಆಗುವುದಿಲ್ಲ ನೀವು, ಗಂಗಾದಾಗ ನೋಡಿದರೆ ಏನು, ನರ್ಮದಾದಾಗ ನೋಡಿದರೆ ಪಾವನ ಆಗುವುದಿಲ್ಲ. ಅಪ್ಪ ಅಂತಾನೆ, ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾವನ, ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವವಶ್ಯ, ಅಯ್ಯ ಎನ್ನ ಕೂಡದ ಸಂಗಮ ದೇವ ನಿಮ್ಮ ಪಂಚವಕ್ತಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಅಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ರುದ್ರಾಕ್ಷಿಯೇ ಸರ್ವಸಾಧನವಯ್ಯ ಅಂದರು. ಹಂಗಾದರೆ ನಿಮ್ಗೆ ಪಾವನ ಆಗಬೇಕೋ ಬೇಡಂತೀರೋ ಹೇಳ್ರಿ. ನಿಮ್ಮ ಶರೀರ ಪಾವನ, ನಿಮ್ಮ ಮನಸ್ಸು ಪಾವನ, ನಿಮ್ಮ ಜನ್ಮ ಪಾವನ ಆಗಬೇಕಾಗಿದ್ರೆ ರುದ್ರಾಕ್ಷಿಯನ್ನ ಧರಿಸಿಕೊಳ್ಳಲೇಬೇಕು. ಇವೆರಡು ಹೊರಗಿನವಾದು, ಇನ್ನು ಒಳಗೋಗೋಣ ನಾವು ಒಳಗೋಗೋಣ. ನಮ್ಮ ಶರೀರದ ನಿರ್ಮಾಣ ಹೇಗಿದೆ ಅಂದರೆ ಪೃಥ್ವಿಯಿಂದ ಕರ್ಮೇಂದ್ರಗಳು ರೂಪುಗೊಂಡಿವೆ. ಕರ್ಮೇಂದ್ರ ಅಂದರೆ ಕೈಯ ಕಾಲು ಬಾಯಿ ಮತ್ತು ಮಲಮೂತ್ರ ವಿಸರ್ಜನೆ ಮಾಡುವೆಲ್ಲ ಕರ್ಮೇಂದ್ರಿಗಳು, ಅವು ಪೃಥ್ವಿ ತತ್ವದಿಂದ ಆಗಿರುವಂಥವು. ಅದರೊಳಗೆ ಮತ್ತೆ ಎಲ್ಲ ತತ್ವನೂ ಇರ್ತಾವೆ, ಮುಖ್ಯ ಭಾಗಾಂಶ ಪೃಥ್ವಿ ತತ್ವ ಇರ್ತದೆ. ಇನ್ನು ಜಲತತ್ವದಿಂದ ಜ್ಞಾನೇಂದ್ರಗಳು ಅಂದರೆ ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ, ಇವು ಜಲತತ್ವದಿಂದ ರೂಪುಗೊಂಡಿದ್ದಾವೆ. ಅಗ್ನಿ ತತ್ವದಿಂದ ಹಸಿವು ತ್ರಷೆ ನಿದ್ರೆ ಆಲಸ್ಯ ಸಂಗ, ಇವು ಅಗ್ನಿ ತತ್ವದಿಂದ ಆಗಿದ್ದಾವೆ. ವಾಯುತತ್ವದಿಂದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಐದು ವಾಯುಗಳು ವಾಯುತತ್ವದಿಂದ ಆಗಿದ್ದಾವೆ. ಹಾಗಾದರೆ ನಮ್ಮ ಪ್ರಾಣಕ್ಕೆ ಮುಖ್ಯವಾಗಿ ಅಗ್ನಿ ತತ್ವ ಬೇಕು ಮತ್ತು ವಾಯುತತ್ವ ಬೇಕೇ ಬೇಕು. ಅಗ್ನಿ ತತ್ವದಿಂದ ನಿಮಗೆ ಹಸಿವಾಗ್ತದೆ, ಹಸಿವಾಗದೇ ಇದ್ದರೆ ನೀವು ಉಳಿಯೋದನ್ನೇ ಇಲ್ಲ. ಮಂದಾಗ್ನಿ ಅಂತಾರೆ, ಮಂದಾಗ್ನಿ ಅಂದರೆ ಅಗ್ನಿ ತತ್ವ ಕಡಿಮೆ ಆಗೋದ್ರಿಂದ ನಿಮಗೆ ಜ್ವರ ಬರ್ತದೆ, ನಿತ್ರಾಣ ಆಗ್ತದೆ, ಸುಸ್ತಾಗ್ತದೆ, ಬಾಯಿ ರುಚಿ ಹೋಗ್ತದೆ. ಅಂದರೆ ಅಗ್ನಿ ತತ್ವದಿಂದನೇ ಹಸಿವು ತ್ರಸೆಗಳಾಗ್ತವೆ, ವಾಯು ತತ್ವದಿಂದಲೇ ನಮ್ಮ ಚಲನಶೀಲ ಆಗ್ತದೆ. ಇವೆರಡು ಹೊರಗಿನ ವಾಯು ತತ್ವದಿಂದ ಆಗಿರುವಂಥ ಹೊರಗಿನ ಪ್ರಾಣಕ್ಕೆ ಭಾಳ ಅವಶ್ಯವಾಗಿರುವಂಥದ್ದು. ಈ ಪ್ರಾಣವನ್ನು ಕೇವಲ ಹಸಿವಿಗಾಗಿ ತ್ರಷೆಗಾಗಿ ನಿದ್ರೆಗಾಗಿ ಆಲಸ್ಯಕ್ಕಾಗಿ ಸಂಘಕ್ಕಾಗಿ ವಿನಿಯೋಗ ಮಾಡಿಕೊಳ್ಳಬೇಕಾಗಿದ್ದರೆ ನಾವು ಅಂತರಂಗದೊಳಗೆ
ರುದ್ರಾಕ್ಷಿಯನ್ನು ಧರಿಸಿಕೊಳ್ಳಬೇಕು. ಈ ವಾಯು ತತ್ವದಿಂದ ಮನೋವಿಕಾರ ಚಲನಶೀಲವಾಗಿ ಚಿತ್ತ ಚಾಂಚಲ ಆಗಬಾರದು. ಅದನ್ನು ತಡೆಗಟ್ಟಬೇಕಾದರೆ ಅಂತರಂಗದಲ್ಲಿ ವಿಭೂತಿಯನ್ನು ಧರಿಸಿಕೊಳ್ಳಬೇಕು. ಒಂದು ಹೊರಗಿನ ರೋಗ ನಿವಾರಣೆ ಮಾಡ್ತದೆ, ಇನ್ನೊಂದು ಒಳಗಿನ ರೋಗ ನಿವಾರಣೆ ಮಾಡ್ತದೆ. ನಾವೆಲ್ಲ ತಿಳ್ಕೋಬೇಕು. ನೀವು ಬೆಳಗ್ಗೆ ಎದ್ದುಕೊಳ್ಳಿ ಎಲ್ಲರಿಗೂ ಆರಾಮದಿರಿ ಅಂತ ಕೇಳ್ತೀರಿ, ಖಂಡಿತವಾಗಿ ನಾವು ಯಾರು ಆರಾಮಿಲ್ಲ, ಆರಾಮಿಲ್ಲ ಇಲ್ಲ, ಆರಾಮಿಲ್ಲ ಇಲ್ಲ. ಯಾಕಂದರೆ ಆರಾಮ ಅಂದ್ಕೊಳ್ಳೆ ದೇಹದ ಕಾಯಿಲೆ ನಿಮ್ಗೆ ಕಾಣಿಸ್ತದೆ. ಕೆಲವರಿಗೆ ದೇಹದಿಂದ ಆರೋಗ್ಯವಂತರಾಗಿರ್ತದೆ, ಇದು ದೇಹದ ಕಾಯಿಲೆ ನಿವಾರಣೆ ಆಗಿರ್ತದೆ. ಇನ್ನೊಂದು ಮಾನಸಿಕ ಕಾಯಿಲೆ ಇರ್ತದೆ, ಆರೋಗ್ಯ ಇರ್ತದೆ, ಸಿರಿ ಸಂಪತ್ತು ಇರ್ತದೆ, ಎಲ್ಲ ಇರ್ತದೆ, ಅದು ಒಂದು ಕೂಡ ಕಾಯಿಲೆನೇ. ದೇಹಕ್ಕೆ ಮತ್ತು ಮನಸ್ಸಿಗೆ ಅಂಟಿಕೊಂಡಿರುವಂಥ ಎರಡೂ ಕಾಯಿಲೆಗಳನ್ನು ಅಂತರಂಗದ ವಿಭೂತಿ ನಿವಾರಣೆ ಮಾಡ್ತದೆ. ನಿಮಗೆ ಬೇಕೋ ಬೇಡೋ ಹೇಳ್ರಿ. ಯಾರೋ ಜಾದುಗಾರ ಬಾಬಾ ಯಂತ್ರ ಮಂತ್ರ ಹೇಳಿ ನಿಮ್ಮನ್ನು ಏನಾದರೂ ಉದ್ಧಾರ ಮಾಡ್ತಾನಂದರೆ ತಪ್ಪಂತ ತಿಳ್ಕೊಡ್ರಿ, ನೀವು ಖಂಡಿತವಾಗಿ ಮೋಸ ಹೋಗ್ತೀರಿ. ಯಾಕಂದರೆ ಎಲ್ಲ ಶಕ್ತಿಗಳು ನಮ್ಮಲ್ಲೇ ಇದ್ದಾಗ ನಮ್ಮ ಪರಿಹಾರವನ್ನು ನಾವೇ ಮಾಡಿಕೊಳ್ಬೇಕಂತ ಅಪ್ಪ ಬಸವಣ್ಣ ಕೊಟ್ಟು ನಮ್ಮ ಕರ್ಮಗಳನ್ನು ನಾವೇ ಕಳ್ಕೊಳ್ಳೋದಕ್ಕೆ ಬರ್ತದೆ ಅಂತ ತೋರಿಸಿಕೊಟ್ಟಾಗ ನಾವು ಇನ್ನೊಬ್ಬರಿಗೆ ಯಾಕೆ ಹೋಗಿ ಕೇಳಬೇಕು? ನಿಮಗೆ ಗೊತ್ತಿರಲಿ, ನಿಮಗೆ ಹಸಿವಾದರೆ ಇನ್ನೊಬ್ಬರಿಗೆ ಉಳಿಸ್ತೇನು, ನಮ್ಮ ಬದಲಿ ಏ ಜೋಯಿಸರಿ ಉಂಡು ಬಿಡ್ರಿಪ್ಪ, ನೀವು ಉಂಡು ಬಿಡ್ರಿ ನಮ್ಮ ಪಾಲಿಂದು ಅಂತ ಅವ್ರು ಉಳಿಸ್ಬೇಡ್ರಿ. ನೀವು ಹಂಗಾಯ್ರಿ, ಹೊಟ್ಟು ತುಂಬ್ತದೆ ನಿಮಗೂ ಇಲ್ಲ, ನಿಮಗೆ ಕಾಯಿಲೆ ಬಂದಿದೆ, ಯಪ್ಪ ನನಗೆ ಯಜ್ಞ ಮಾಡು, ಓಂ ಮಾಡು, ಅವನ ಮಾಡು, ನಿಂಬೆ ಹಣ್ಣು ಕೊಡು, ಯಂತ್ರ ಕೊಡು, ಏನ ರೊಕ್ಕ ತಗೋ ಅಂತೇಳಿ ಅವನಿಗೆ ದುಡ್ಡು ಕೊಟ್ಟು ಔಷಧ ತಗೋಬೇಡ್ರಿ. ಔಷಧ ನೀನೇ ತೊಗೊಂಡು ಬಿಡಪ್ಪ, ಕಾಯಿಲೆ ಹೋಗ್ತದೇನು? ಹೌದೇನವ್ವ, ನಿಮ್ಮ ಹೊಟ್ಟೆ ಹಸುವಿಗೆ ನೀವೇ ಹೆಂಗೆ ಅನ್ನ ಉಣಬೇಕೋ, ನಿಮ್ಮ ಕಾಯಿಲೆಗೆ ಔಷಧ ನೀವೇ ಹೆಂಗೆ ತೆಗೆದುಕೊಳ್ಳಬೇಕೋ ಹಾಗೇನೇ ನಮ್ಮ ಕರ್ಮಗಳನ್ನು ನಾವೇ ಕಳ್ಕೋಬೇಕು. ಬೇರೆದವ್ರು ಯಾರು ಕಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ಹುಟ್ಟಿದವರು, ಒಬ್ಬರಿಗೊಬ್ಬರು ಏನು ಉದ್ಧಾರ ಮಾಡ್ತಾರೆ, ಹಂಗೆ ಉದ್ಧಾರ ಮಾಡಿದ್ರೆ ಅವರು ಕಾಯಮಾದಾರೇನು, ಅವ್ರಿಗೂ ಸಾವು ನೋವು ಎಲ್ಲ ಇದೆ. ಹಿರಿಯ ಶರಣರಾದ ಬಸವರಾಜಪ್ಪ ವೆಂಕಟಾಪುರ ಅವರ ಚಿಂತನೆಯ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹಿರಿಯ ಶರಣರಾದ ಬಸವರಾಜಪ್ಪ ವೆಂಕಟಾಪುರ ಇವರು ತಮ್ಮ ಮಾತುಗಳನ್ನು ಮುಂದುವರೆಸುತ್ತಾ ಕಾಯಿಲೆಗಳು ಹಸಿವು, ತೃಷೆ, ನಿದ್ರೆ, ಆಲಸ್ಯದಿಂದ ಬರುತ್ತವೆ ಮತ್ತು ಇವುಗಳಿಗಾಗಿ ನಾವು ನ್ಯಾಯ, ನೀತಿ, ಧರ್ಮದ ಮಾರ್ಗವನ್ನು ಬಿಡಬಾರದು ಎನ್ನುತ್ತಾ ಎಲ್ಲರೂ ಅಂತರಂಗದಲ್ಲಿ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳಬೇಕು, ಅದರಿಂದ ನಮಗೆ ಸರಿ ತಪ್ಪುಗಳ ಅರಿವಾಗುತ್ತದೆ ಎನ್ನುತ್ತಾ ತಮ್ಮ ಅರ್ಥಪೂರ್ಣವಾದ ಮಾತುಗಳನ್ನು ಮುಂದುವರಿಸುತ್ತಿದ್ದಾರೆ. ಬನ್ನಿ ಅರ್ಥ ಮಾಡಿಕೊಳ್ಳೋಣ. ಈ ಕಾಯಿಲೆಗಳು ಯಾಕೆ ಬರ್ತಾವು, ಯಾಕೆ ಬರ್ತಾವು? ಹಸಿವು, ತ್ರಷೆ, ನಿದ್ರೆ, ಆಲಸ್ಯ ಸಂಘದಿಂದ ಬರ್ತಾವೆ. ಹಸಿವನ್ನು ಸರಿಯಾಗಿ ಸಮರ್ಪಕವಾಗಿ ವಿನಿಯೋಗ ಮಾಡಿಕೊಂಡು ಅದಕ್ಕೆ ತಕ್ಕಾದಂಥ ಮಿತವಾದಂಥ ಹಿತವಾದಂಥ ಆಹಾರವನ್ನು ಸೇವಿಸಲಿಕ್ಕೆ ಲಿಂಗಾರ್ಪಿತ ಪ್ರಸಾದ ಮಾಡುವುದರ ಮುಖಾಂತರ ಆ ಹಸಿವು ಏನಾಗ್ತದೆ, ಸಂತೃಪ್ತ ಆಗ್ತದೆ. ಜೊತೆಗೆ ಕಾಯಿಲೆಗಳು, ಅಜೀರ್ಣ ಕಾಯಿಲೆಗಳು ಬರುವುದಿಲ್ಲ. ಈ ಹಸಿವು, ತ್ರಸೆ, ನಿದ್ರೆ, ಸಂಘ, ಸುಖಕ್ಕಾಗಿ ನಾವು ನ್ಯಾಯ, ನೀತಿ, ಧರ್ಮ, ಪ್ರಾಮಾಣಿಕ ಸತ್ಯವನ್ನು ಬಿಟ್ಟು ಮಾಡಿದರೆ ಏನಾಗ್ತದೆ, ಅದೇ ನಮಗೆ ಕರ್ಮ ಅನಿಸಿಕೊಳ್ತದೆ. ಒಳಗಿನ ರುದ್ರಾಕ್ಷಿ ಏನಂತಂದರೆ ನಿನ್ನ ಸರ್ವಾಂಗದಲ್ಲಿ, ರುದ್ರ ಅಂದರೆ ಬೃಹತ್, ಅಕ್ಷಿ ಅಂದರೆ ಕಣ್ಣು, ನೀನು ಸರ್ವಾಂಗದಲ್ಲಿ ಎಚ್ಚರವಾಗಿದ್ದು
ನಿನ್ನ ಕೈಯಿಂದ ನಿನ್ನ ಕಾಲಿಂದ ನಿನ್ನ ಕಣ್ಣಿಂದ ನಿನ್ನ ಚರ್ಮದಿಂದ ರೋಮ ರೋಮಗಳಿಂದ ಯಾವತ್ತೂ ಯಾವುದೇ ಪ್ರಕಾರವಾದಂಥ ಅನೀತಿ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಮಾಡಲೇಬಾರದು ಯಾವಾಗಲೂ ಎಚ್ಚರವಾಗಿರಬೇಕು ಅನ್ನೋದಕ್ಕೆ ನೀವು ಅಂತರಂಗದೊಳಗೆ ರುದ್ರಾಕ್ಷಿನ ಧರಿಸಿಕೊಳ್ಳ್ರಿ ಅಂತೇಳಿ ಅಂತರಂಗದ ರುದ್ರಾಕ್ಷಿಯನ್ನು ಕೊಟ್ಟಿದ್ದಾರೆ ನೋಡಿ ಮತ್ತೇನಲ್ಲ ಅದು ವಿವೇಕ ಜಾಗೃತ ಆಗ್ತದೆ ಇದು ಸರಿ ಇದು ತಪ್ಪು ಇದು ಬೆಂಕಿ ಇದು ನೀರು ಅನ್ನೋದು ಗೊತ್ತಾದ ಮೇಲೆ ಬೆಂಕಿ ಮುಟ್ಟುತ್ತೀರೋ ನೀರು ಮುಟ್ಟುತ್ತೀರೋ ಬೆಂಕಿ ಮುಟ್ಟರೆ ಸುಡ್ತದ ಬೇಡಪ್ಪ ಇನ್ನ ಮೇಲೆ ಬೆಂಕಿ ಸುಡಬಾರದು ಅನ್ನುವಂಥ ಏನು ವಿಚಾರ ಬರ್ತದಲ್ಲ ಆವಾಗ ನಿಮ್ಮ ಕಣ್ಣು ಏನಾಗ್ತದೆ ಅಂದರೆ ಏನಾಗ್ತದೆ ಶಿವಲಿಂಗ ಆಗ್ತದೆ ಶಿವಲಿಂಗ ಆಗ್ತದೆ ಕಣ್ಣನ್ನು ಶಿವಲಿಂಗ ಮಾಡಿಕೊಳ್ಳುವುದೇ ಅಂತರಂಗದ ರುದ್ರಾಕ್ಷಿಯನ್ನು ಧಾರಣ ಮಾಡಿಕೊಳ್ಳುವಂಥ ಪರಿ ಅದಕ್ಕೆ ಕಣ್ಣಿಗೆ ಶಿವಲಿಂಗ ಅಂದರು ಯಾಕೆ ಅಗ್ನಿ ತತ್ವನೇ ಕಣ್ಣಾಗಿರುವುದರಿಂದ ಕಣ್ಣಿಗೆ ಶಿವಲಿಂಗ ಅಂದರು ಇನ್ನು ಚರ್ಮ ಈ ಚರ್ಮವನ್ನು ಯಾವ್ಯಾವುದಕ್ಕೂ ಉಪಯೋಗ ಮಾಡ್ಕೋಬಾರ್ದು ವಾಯು ತತ್ವದಿಂದ ಆಗಿರುವಂಥ ಚರ್ಮ ಸ್ಪರ್ಶ ಮಾಡುವಾಗ ಭಾಳ ಎಚ್ಚರಿರಬೇಕು ಭಾಳ ಎಚ್ಚರಿರಬೇಕು ಏನು ಮುಟ್ತಾ ಇದ್ದೀನಿ ಯಾರಿಗೆ ಮುಟ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತೇಳಿ ಸರ್ವಾಂಗದಲ್ಲಿ ಎಚ್ಚರಿಕೆ ಸ್ಥಿತಿ ಇರುವಂಥ ಪ್ರಜ್ಞಾವಸ್ಥೆ ಏನಿದೆಯಲ್ಲ ಇದನ್ನು ಮುಟ್ಟಬಾರದು ಇದನ್ನು ಮುಟ್ಟಬೇಕು ಅನ್ನುವಂಥ ಪ್ರಜ್ಞಾಸ್ಥಿತಿ ಇದ್ದಾಗ ಅಂತರಂಗದಲ್ಲಿ ನಾವು ರುದ್ರಾಕ್ಷಿಯನ್ನು ಧರಿಸಿಕೊಂಡಲಾಗ್ತದೆ ಬಹುಶಃ ಸತ್ಯಕ್ಕ ತಾಯಿ ಈ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಹೇಳ್ತಾಳೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದನಾದಡೆ ಕೈ ಮುಟ್ಟಿ ಎತ್ತಿದನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಶಂಭು ಚಕ್ಕೇಶ್ವರ ನೀನು ಇಕ್ಕಿದ ಭಿಕ್ಷೆಯಲ್ಲಿ ಪೆನಯ್ಯ ಇದು ರುದ್ರಾಕ್ಷಿಯನ್ನು ಅಂತರಂಗದೊಳಗ ಸರ್ವಾಂಗ ಸ್ಥಿತಿಯೊಳಗ ಇದು ನಂದಲಪ್ಪ ಪರವಸ್ತು ಇದು ಪರವಸ್ತನ ಮುಟ್ಟಿದರೆ ನನಗೆ ಪಾಪ ಬರ್ತದ ಅದು ಕರ್ಮ ಆಗ್ತದ ಜನನ ಮರಣಕ್ಕೆ ಒಳಗಾಗ್ತದ ಅದಕ್ಕೆ ನಾನು ಮುಟ್ಟೋದಿಲ್ಲ ಅದೇನೇ ಇರಲಿ ನಾನು ಮುಟ್ಟೋದಿಲ್ಲ ಆದರೆ ನೀನು ಕೊಟ್ಟಿಲ್ಲ ಕಸ ಗುಡಿಸೋದು ನೀ ಕೊಟ್ಟಿದ ಭಿಕ್ಷೆ ಅದು ಸಣ್ಣದಂತ ನಾವು ಭಾವಿಸೋದಿಲ್ಲ ಅದು ಸತ್ಯ ಶುದ್ಧವಾದಂಥ ಕಾಯಕ ಇರೋದರಿಂದ ಆ ಕಾಯಕದಲ್ಲಿ ಬಂದಿರುವಂಥದ್ದನ್ನೇ ನಾನು ಉಪಯೋಗ ಮಾಡ್ತೀನಿ ಪರದನ ಪರಸ್ಥಿತಿಯನ್ನು ಎಂದೂ ಮುಟ್ಟುವುದಿಲ್ಲ ಅನ್ನುವಂಥ ಪ್ರಜ್ಞೆ ಇದೆಯಲ್ಲ ಅದಕ್ಕೆ ಅಂತರಂಗದ ರುದ್ರಾಕ್ಷಿ ಅಂತಾರೆ ಎಲ್ಲಿವರೆಗೂ ನಾವು ಅಂತರಂಗದಲ್ಲಿ ಜಾಗ್ರತೆ ಇರೋದಿಲ್ಲ ನಾವೆಷ್ಟು ವಚನಗಳು ಹೇಳಿದ್ರಿ ಪುರಾಣ ಹೇಳಿದ್ರಿ ಪ್ರವಚನ ಹೇಳಿದ್ರಿ ಏನೇನು ನಗಿಸಿ ಮಗಿಸಿ ತೆಗೆದುಕೊಂಡು ನಾವು ಆಶ್ರಮ ಕಟ್ಟಿ ದೊಡ್ಡ ದೊಡ್ಡ ಬಂಗಲಾ ಕಟ್ಟಿ ಕಾರು ತಗೊಂಡ್ರೆ ಅಂತಸ್ಸಾಕ್ಷಿ ಹೇಳ್ತದೆ ನೀ ತಪ್ಪು ಮಾಡಿದಿ ನೀನಲ್ಲ ನೀನೇನು ದುಡ್ಡು ಸಂಪಾದಿನಲ್ಲ ಪರರ ಧನದಿಂದ ಇಷ್ಟು ನೀನು ಮೆರೆಯಾಗತ್ತಿದೆ ಅಂತೇಳಿ ಅಂತಃಸಾಕ್ಷಿ ಹೇಳ್ತದೆ ಅಪ್ಪ ಶಿವಯೋಗಿ ಅಪ್ಪ ಶಿವಯೋಗಿ ಒಂದು ನಾಣ್ಯ ಬಂದಿದ್ರೆ ಸೇವಕನ ಕರ್ತಾರೆ ಬೇಗ ಬಾರಪ್ಪ ಬೇಗ ಬಾರೋ ಚೋಳ ಬಂದೈತಿ ಶಿವಕ ಓಡೋಡು ಬರ್ತಾನೆ ಪಾಪ ಗಾಬರಿಯಾಗಿ ಓಡೋಡು ಬರ್ತಾನೆ ಎಲ್ಲೈತ್ರಿ ಬುದ್ಧಿ ಎಲ್ಲೈತ್ರಿ ಬುದ್ಧಿ ಎಲ್ಲೈತ್ರಿ ಚೇಳ ಅಲ್ಲೈತ್ರಿ ಚೇಳ ಅಂತ ಇಲ್ರಿ ಬುದ್ಧಿ ಅದು ರೂಪಾಯಿ ರೀ ಬುದ್ಧಿ ನೋಡ ಏ ಅಪ್ಪ ಅನ್ನಬಾರಪ್ಪ ಅನ್ನಬಾರ್ದು ಚೇಳು ಕುಟ್ಟಿದ್ರೆ ಒಂದು ಅರ್ಧ ತಾಸು ನೋವು ಆಗ್ತೈತಪ್ಪ ಅರ್ಧ ತಾಸು ನೋವು ಆಗ್ತದಪ್ಪ ಅದು ನಿವಾರಣೆ ಮಾಡ್ಕೋಬಹುದು ಇದು ಭಾಳ ಚೇಳಪ್ಪ ಜನ್ಮ ಜನ್ಮಾಂತರ ಕಚ್ಚಿದಪ್ಪ ಇದು ನೋವು ಕಳಂಕ ಆಗ್ತೈತಪ್ಪ ನನಗೆ ನನ್ನ ವ್ಯಕ್ತಿತ್ವ ಕಳಂಕ ಮಾಡ್ತೈತಪ್ಪ ಇಂಥ ಚೇಳ ನನಗೆ ಬೇಡ ಅಂತ ಅಂದಾಗ ಎಂಥ ಮಾತಂತೀರಿದಕ್ಕೆ ಶಿವಗಳು ಅಂತರಂಗದೊಳಗೆ ರುದ್ರಾಕ್ಷಿಯನ್ನು ಧಾರಣ ಮಾಡಿಕೊಂಡಿದ್ರು ರುದ್ರಾಕ್ಷಿ ಅಂದರೆ ನೀವು ತಿಳ್ಕೋಬೇಕು ಅಹಂಕಾರದ ನಿರಸನ ಮಾಡಿಕೊಳ್ಳುವುದೇ ರುದ್ರಾಕ್ಷಿ ಯಾಕಂದರೆ ಅಗ್ನಿ ತತ್ವದಿಂದ ಅಹಂಕಾರ ಆಗ್ತದೆ ವಾಯು ತತ್ವದಿಂದ ಮನಸ್ಸಾಗ್ತದೆ ಆಕಾಶ ತತ್ವದಿಂದ ಜ್ಞಾನ ಬರ್ತದೆ ಅವು ನಮ್ಮ ಶರೀರದೊಳಗೆ ವಿಭಜನೆ ಮಾಡುವಂಥವು ಪ್ರತೀತ್ವದಿಂದ ಚಿತ್ತಾಗಿದೆ ಜಲತತ್ವದಿಂದ ಬುದ್ಧಿಯಾಗಿದೆ ಅಗ್ನಿ ತತ್ವದಿಂದ ಅಹಂಕಾರ ಆಗಿದೆ ವಾಯು ತತ್ವದಿಂದ ಮನಸ್ಸಾಗಿದೆ ಆಕಾಶ ತತ್ವದಿಂದ ಜ್ಞಾನ ಆಗಿದೆ ಮತ್ತು ಇವನ್ನು ಸುಧಾರಣೆ ಮಾಡಿಕೊಳ್ಳಾಕ ಇವು ಪರ್ಯಾಯವಾಗಿ ಕೊಟ್ಟಿರುವಂಥ ಅಂತರಂಗದ ಬಹಿರಂಗದ ವಿಭೂತಿ ರುದ್ರಾಕ್ಷಿಗಳು ರುದ್ರಾಕ್ಷಿ ಧರಿಸಿಕೊಳ್ಳೋದು ಗೊತ್ತಾದಿಲ್ಲಮ್ಮ ಆರೋಗ್ಯನೂ ಬೇಕು ಏನೋ ಚಾರಿತ್ರನೂ ಬೇಕು ನಮಗೆ ನಮ್ಮ ಜೀವನಕ್ಕೆ ಅನುಭವಗಳು ಹೇಳ್ತಾರೆ ಹಣ ಬೇಕು
ಹಣ ನಷ್ಟ ಆದ್ರೆ ಚಿಂತೆ ಮಾಡಬೇಡ ಹಣ ನಷ್ಟ ಆದ್ರೆ ಮತ್ತೆ ಪಡ್ಕೋಬಹುದು ಆದರೆ ಆರೋಗ್ಯ ನಷ್ಟ ಆಗಬಾರದು ಅದಕ್ಕೆ ಹಣ ಹಣಕ್ಕಿಂತ ಆರೋಗ್ಯ ಬಹಳ ಮುಖ್ಯ ಅಂದ್ರು ಆರೋಗ್ಯ ನಷ್ಟ ಆದರೂ ಕೂಡ ವೈದ್ಯರಿಂದ ಉಪಚಾರ ಮಾಡಿಕೊಂಡು ಮೂಲ ತಾಯಿಯಿಂದ ಬರುವಂತ ಶಕ್ತಿ ಬರದೇ ಇದ್ರು ಕೃತಕವಾಗಿ ಅದನ್ನು ಪಡ್ಕೋಬಹುದು ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಚಾರಿತ್ರ ನಷ್ಟ ಆದರೆ ಚಾರಿತ್ರ ನಷ್ಟ ಆದರೆ ಮತ್ತೆಂದು ಪಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅಪ್ಪ ಬಸವಣ್ಣ ಅರಿವ ಆವಿಂಗಂಜೆ ಉರಿವ ನಾಲಿಗೆ ಗಂಜೆ ಸುರಿಗೆ ಯಮನೆ ಗಂಜೆ ಒಂದಕ್ಕಂಜುವೇ ಒಂದಕ್ಕಳುಕುವೆ ಪರದನ ಪರಸತಿ ಎಂಬ ಜೂಬಿಂಗಂಜುವೆ ಮುನ್ನಂಜದ ರಾವಣನೇ ವಿಧಿಯಾದ ಕಾರಣ ಅಂಜುವಿನಯ್ಯ ಅಂಜುವಿನಯ್ಯ ಕೂಡಲ ಸಂಗಮ ದೇವ ಅಂತಾರು ಯಪ್ಪ ಏನ ಆವು ಒಂದು ಕಚ್ಚಿದ್ರೆ ನಾ ಅಂಜುವುದಿಲ್ಲ ಆವು ಒಂದು ಕಚ್ಚಿದ್ರೆ ಸಾಯ್ತೀನಿ ಇಷ್ಟ ನಾ ಆವು ಕಚ್ಚದಿದ್ರು ಸಾಯ್ತೀನಿ ಆಯುಷ್ಯ ಮುಗಿದ ಮ್ಯಾಗ ಬೆಂಕಿ ಸುಡದೇ ಇದ್ರು ಕೂಡ ನಾನು ಸಾಯ್ತೀನಿ ಅದಕ್ಕೆ ಬೆಂಕಿಗೂ ನಾನು ಅಂಜುವುದಿಲ್ಲ ನಾವು ತಿಳ್ಕೋಬೇಕು ಬೆಂಕಿಲಿಂದನೇ ನಾವು ಸುಟ್ಕೊಂತೀವಂತ ನೀವು ತಿಳ್ಕೊಂಡ್ರಿ ತಪ್ಪು ಸೂರ್ಯನ ಕಿರಣಗಳಿಂದ ನಮ್ಮ ಆಯುಷ್ಯದೊಳಗೆ ದಿನದಿನಕ್ಕೂ ರಕ್ತ ಸುಡ್ತಾನೇ ಇರ್ತದೆ ವಯಸ್ಸಾದ ಮೇಲೆ ಮುಖದ ಎಲ್ಲ ಕಡೆ ಹೋಗಿರ್ತದೆ ಅಂದರೆ ಸೂರ್ಯನ ಕಿರಣಗಳಿಂದ ಚರ್ಮ ಸುಟ್ಟಿರ್ತೈತಿ ಅಂತ ಅರ್ಥ ಅಗ್ನಿ ಈ ಸುಡಕರು ಸೂರ್ಯನ ಕಿರಣದಿಂದ ಸುಟ್ಕೊಂಡು ನಾ ಸಾಯ್ತೀನಿ ಆದ್ರೆ ಒಂದು ಮಾತು ನನಗೆ ನೆನಪಿರಲಿ ಯಾಕಂದ್ರೆ ತ್ರೇತಾಯುಗದಾಗ ರಾವಣನಿಗೆ ಹಚ್ಚಿದಂಥ ಒಂದು ಕಳಂಕ ಇನ್ನೂ ಹೋಗಿಲ್ಲ ಅದಕ್ಕೆ ನಾನು ಹೆಂಗಾದರೂ ಸಾಯ್ಬೋದು ಚಾರಿತ್ರ್ಯ ಮಾತ್ರ ಹೋಗಬಾರ್ದಪ್ಪ ಹೋಗಬಾರ್ದಪ್ಪ ಅಂತ ವಿನಯಪೂರ್ವಕವಾಗಿ ಬಸವಣ್ಣ ಹೇಳ್ಕೊಳ್ತಾನಂದರೆ ನಮಗೆ ಮುಖ್ಯವಾದದ್ದು ಯಾವುದು ಚಾರಿತ್ರ ಹಣ ಅಲ್ಲ ಆರೋಗ್ಯ ಅಲ್ಲ ಅದು ಎಷ್ಟು ಮಾಡಿದರೂ ಕೂಡ ಒಂದು ದಿನ ನಾವು ಸಾಯಿದೆ ಸಮಾಜ ನಮ್ಮನ್ನು ನೋಡ್ತಿರ್ತದೆ ನಾ ಏನೇನು ಮಾಡಕತ್ತೀನಿ ಅಣ್ಣ ತಮ್ಮರಿಗೆ ಏನು ಮೋಸ ಮಾಡೀನಿ ಸಮಾಜಕ್ಕೆ ಏನು ಮೋಸ ಮಾಡೀನಿ ಎಷ್ಟು ರೋಕ ನಾ ಕಬಳಿಸೀನಿ ನಾನು ದುಡಿದಿದ್ದಷ್ಟು ಪಡೆದಿದ್ದಷ್ಟು ಬಡ್ಡಿ ತಗೊಂಡಿದ್ದಷ್ಟು ಎಲ್ಲ ಲೆಕ್ಕಿರ್ತದೆ ಅದು ಲೆಕ್ಕಿರ್ತದೆ ನಾವು ಹಂಗೆ ತಿಳ್ಕೊಳ್ತೀವಿ ಇದರಿಂದ ಕಾನೂನು ತಪ್ಪಿಸ್ಕೊಳ್ಬೋದು ಅಂತ ಹಂಗಿಲ್ಲ ಜಗನ್ ನಿಯಾಮಕದೊಳಗೆ ನಾವೇನು ಮಾಡಿದ್ವಿ ಅದನ್ನು ಅನುಭವಿಸಲೇಬೇಕು ಸಮಾಜ ನಮಗೊಂದು ಸರ್ಟಿಫಿಕೇಟ್ ಕೊಡ್ತದೆ ಮುಟ್ಟಬಾರದು ಪರದನ ಪರಸತಿ ಯಾವ ರೂಪದಿಂದ ಮೋಸ ವಂಚನೆ ಮಾಡಿದ್ರು ಕೂಡ ಇದು ಮಾತ್ರ ಹೇಳ್ತದೆ ಮನವರೆಯದ ಕಳತನ ಬೇರಿಲ್ಲ ಮನವರೆಯದ ಕಳತನ ಕಳ್ಕೋಬೇಕಾದ್ರೆ ಅಂತರಂಗದಲ್ಲಿ ರುದ್ರಾಕ್ಷಿ ಎಂಬ ಸುಜ್ಞಾನ ನೇತ್ರವನ್ನು ಸರ್ವಾಂಗದಲ್ಲಿ ಧರಿಸಿಕೊಳ್ಬೇಕು ಇದು ರುದ್ರಾಕ್ಷಿಯ ಧರಿಸಿಕೊಳ್ಳುವಂತ ಅಂತರಂಗದ ಪರಿ ನೋಡಿದ್ರಲ್ಲ ವೀಕ್ಷಕರೇ ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಹಿರಿಯ ಶರಣರಾದ ಬಸವರಾಜಪ್ಪ ವೆಂಕಟಾಪುರ ಅವರ ಚಿಂತನೆಯ ಮುಂದುವರೆದ ಭಾಗವನ್ನು ವೀಕ್ಷಿಸೋಣ ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ